ಯಾಕಂದ್ರೆ ಅದು ಜರ ಎಕ್ಸ್ರೇ ತೆಗ್ಸಾದ್ಮೇಲೆ ಆಮೇಲೆ ಇದು ಎಷ್ಟು ವರ್ಷದಿಂದ ಐತೆ ಸರ್ ಇದಾಗಿ? ಈಗ 8 months ಆಯಿತು. 8 months ಆಯ್ತಾ? ಎಕ್ಸ್ರೇ ಕೊಡಿ ಬಾಪ, ಕೂತ್ಕೊಳ್ಳಿ. ಅಲ್ಲೂ ಮಳೆ ಆಯ್ತಾ? ಬೆಂಗಳೂರು ಕುಶಾಲನಗರ. ನೀವು ಕುಶಾಲಿಂದ ಎಲ್ಲ ಬಂದಿರೋದು? ಕೂತ್ಕೊಳ್ಳಿ, ನೋಡ್ತೀನಿ. ಕುಶಾಲನಗರಿಂದ ಅವರು ನಾನು ನಿಮ್ಮ ಜೊತೆನೇ ಬಂದಿರೋದಂತ ಕೊಡಿ ಸರ್. ಅವ್ರು ಪ್ಲೇಯರೇ. ಫ್ರಾಕ್ಚರ್ ಇಲ್ಲ ಬಯೋದು, ಫುಲ್ಲು ಟೈಟ್ ಹಾಕಿದ್ದಾರೆ. ತಿರುಗಿ ಎಕ್ಸ್ರೇ ಮಾಡಿಸಿಲ್ಲ ಸರ್? ನೀವು ಮಾಡಿಸಿದ್ದೀನಿ, ಈಗ ಹೊಸ ಎಕ್ಸ್ರೇ ಮಾಡಿಸಿರೋದು. ಅದು ಹಳೆ ತೋರಿಸಲ ಫಸ್ಟು? ಇಲ್ಲ, ಇದು ಕೊಡಿ, ಅದೇ ತೋರಿಸಿ. ಈಗ ಇದು ಇದು ಹಳೆ ಇದು ಐತಲ್ಲ ಸಾ, ಇನ್ನೂ ಒಳಗಡೆ ಐತಲ್ಲ ನೋಡಿ, ಒಳಗಡೆ ಇಲ್ಲಿ 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 ನೋಡಿ ಸರ್, ಇಲ್ಲಿ ಒಳಗಡೆ ಐತೆ, ಇಲ್ಲಿ ಕಿರಾಕ್ ಒಳಗಡೆ ಐತಲ್ಲ ಗಂಟು. ಓಕೆ ಓಕೆ, ಅದೇ ಪ್ರಾಬ್ಲಮ್ ಕಾಣ್ತಾ ಇರೋದು ನಿಮಗೆ. ಓಕೆ ಓಕೆ, ಇಲ್ಲ ಗ್ಯಾಪ್ ಬೇರೆ ಐತೆ, ಸ್ವಲ್ಪ ಗ್ಯಾಪ್ ಐತೆ. ಏನೈತೆ ಗೊತ್ತಾ ನಿಮಗೆ? ಬಾರ ಬಿಟ್ಟರೆ ಹಿಂಗೆ ಅಲ್ಲಾಡಂಗೆ ಐತಿದ್ದೆ, ಗ್ಯಾಪ್ ಐತೆ. ಏನು ಹೆಂಗಲ್ಲ ಸರ್, ಯಾವ ವಯಸ್ಸಾಗ್ಬಿಟ್ಟಿದೆ ತುಂಬ ಅಲ್ಲಿ ಹೋಗಿ ತೋರಿಸಿ ನೋಡಿ. ಗ್ಯಾಪ್ ನೋಡಿದ್ರ ಇಲ್ಲಿ ನೋವೈತೆ ಈ ಜಾಗ. ಸರ್ ಮುಂದಕ್ಕೆ ಬನ್ನಿ, ಸ್ವಲ್ಪ ಮುಂದೆ ಹಂಗೆ ಗಟ್ಟಿ ಆಗಿದೆ. ಸಲ ಹ್ಞೂ ಇಲ್ಲಿ ಜಾಗ ಆಯ್ತಲ್ಲ ಇದು. ಓಕೆ, ಹಾಂ ಇದ್ದ ಪ್ರಾಬ್ಲಮ್. ಇಲ್ಲಿ ಆಪ್ರೇಷನ್ ಮಾಡಿರೋದು ಇಲ್ಲಿಗೆ ಏನಿಲ್ಲ, ಇಲ್ಲಿ ಗ್ಯಾಪ್ ಐತೆ, ಇಲ್ಲಿ ಜಾಗ ಇದು ಪ್ರಾಬ್ಲಮ್ ಆಗ್ತಾ ಇರೋದು. ಇದು ರೆಡಿ ಮಾಡಿಕೊಳ್ಳಿ, ಏನೂ ಆಗಿಲ್ಲ, ಇಲ್ಲೊಂದು ಪಿಕಪ್ನೂ ಆಗಿಬಿಡ್ತು. ಅಂದ್ರೆ ಮಾಡ್ಕೊಡ್ತೀನಿ ಸರ್ ಅದು. ಈಗ ಅದನ್ನ ತಿರ್ಗಾ ತೆಗಿಬೇಕು ಮಾಡಬೇಕು, ನಿಮಗೆ ಎಫರ್ಟ್ ಐತೆ ಅಂದ್ರೆ ಅರ್ಥ ಆಗಿಲ್ಲ. ಹಾಂ, ಆಪ್ರೇಷನ್ ಮಾಡಿದ ಪ್ಲೇಟ್ ತೆಗ್ಸೋಕ್ಕೆ ಅದು ಸ್ಕ್ರೂ ಹಾಕಿದ್ರಲ್ಲ, ಮುಂದಿಗೆ ಎಫೆಕ್ಟ್ ಆಯ್ತದೆ ಅದು. ಈಗ ಎಷ್ಟು ವರ್ಷ ಅಂತ ಹೇಳಿದ್ದಾರೆ ಮುಳುಗೈಕೆ ಅವರು? 1 ವರ್ಷ ಹೇಳಿದ್ದಾರೆ. ಅದಿರಲಿ, ಇನ್ನೂ ಬಂದಿದ್ದು ಸೆಟ್ ಮಾಡ್ಕೊಳ್ಳಿ ಸಾಕು. ನಾನು ಏನು ಹಾಕೋ ಹೇಳ್ತಾ ಇರೋದು, ಎಲ್ಲ ಓಡಾಡೋಕ್ಕೆ ಮಾಡೋಕ್ಕೆ ಬರ ಬಿಟ್ಟರು ಒಳ್ಳೆ ಆಯ್ತದೆ. ಹೌದು, ನೀವು ಇರೋದು ಬೆಂಗಳೂರಲ್ಲಿ? ಎಲ್ಲಿ? ಅಲ್ಲೇ ಇದು ವಿಜಯನಗರ. ವಿಜಯನಗರಲ್ಲಿದ್ದಲ್ಲ ಅವ್ರು ಅವ್ರಿಂದ ಹೇಳಿ. ಅದೇ ಸರ್ ಮಾಡೋಣ, ಏನು ಟೆನ್ಷನ್ ತೊಗೊಂಡು ಇದು ಮಾಡ್ಕೊಡ್ತೀನಿ, ದೇವ್ರು ಒಳ್ಳೇದು ಮಾಡ್ತಾನೆ ಅಷ್ಟೇ. ಅಂದ್ರೆ ಈಗ ಟ್ರೀಟ್ಮೆಂಟ್ ಏನು ಮಾಡ್ತೀನಿ ನಾನು, ಏನು ಟೆನ್ಷನ್ ತೊಗೊಂಡು ನೂರು ಪೀಸ್ ಆಗ್ಬೋದು ಅಂತವ್ರು ಬರ್ತಾರೆ ಇಲ್ಲಿ. ಇದಾಡಿ ದೇವ್ರ ಸುತ್ತಕೊಂಡೆ ನಿಮ್ಗೆ ಪಂಚ ಕಟ್ಟೆ ಇದ್ದ ಬಾಧ್ಯ. ದೊಡ್ಡ ದೊಡ್ಡ ಸ್ಪೋರ್ಟ್ಸ್ಮೆನ್ ತಮಿಳ್ನಾಡಿಂದ ಫೈಸ್ ಹಿಂಗೆ ಓಡ್ತಾ ಕಟ್ ಆಗ್ಬೋದು ಲಿಗಮೆಂಟ್. ಕೇರಳ ಅವ್ರು ಬರ್ತಾರಲ್ಲ ಮೊನ್ನೆ ಚೆನ್ನೈಯಿಂದ ಬಂದಿದ್ದಾರೆ, ಎಡ ಕಾಲು ರಿಪ್ಲೇಸ್ ಮಾಡ್ಬಿಟ್ಟು ತಿರ್ಗಾ ಹಂಗೆ ಆಗ್ಬಿಟ್ಟಿದೆ, ಓಡ್ತಾ ಓಡ್ತಾ ಕಳ್ಕೊಂಡ್ಬಿಟ್ಟು ಅಷ್ಟೇ. ಗೊತ್ತಾಯ್ತಾ ಸರ್ ಕೂತ್ಕೊಳ್ಳೋದು ಮಾಡೋದು ಇದ್ದಾಡಿ. ಈಗ ಕೈ ಕೊಡಿ, ಮುಂದಕ್ಕೆ ಬನ್ನಿ, ನಿಧಾನ ಕೂತ್ಕೊಳ್ಳಿ. ಏ ಶಬಾಶ್, ಸ್ವಲ್ಪ ನೋಡಿ ಕಾಲು, ಎರಡು ಕಾಲು ಹಿಂಗಿರ್ಲಿ, ನಿಧಾನ ಕೂತ್ಕೊಳ್ಳಿ. ಕೂತ್ಕೊಳ್ಳಿ, ಇನ್ನು ಹಿಂಬಳಿ ಹಿಂದಿ ಕೂರಿ, ಪಾದ ಹಿಂದಿಕ್ಕೆ ನಿಧಾನಕ್ಕೆ. ಹಾಂ ಶಬಾಶ್, ಏನು ಫಸ್ಟ್ ಕ್ಲಾಸ್ ಆಯ್ತು ಸರ್ ಬರೀ. ಅದು ಗ್ಯಾಪ್ ಸೆಟ್ ಆಗ್ಬಿಟ್ರೆ ಏನು ಆಗಿಲ್ಲ, ಆಪ್ರೇಷನ್ ಮಾಡಿದ್ರಲ್ಲಮ್ಮ, ಇದಕ್ಕೆ ಏನು ಪ್ರಾಬ್ಲಮ್ ಆಗಿಲ್ಲ. ಊಟ ತಿಂಡಿ ಕೆರಡೆ ಕೂತ್ಕೊಡಿ, ಬೇರೆ ಮಾಡ್ತಾರೆ ಅಷ್ಟೇ, ಹಾಕ್ಬಿಡಿ. ರೆಡಿ ಆಗ್ಬಿಡ್ತಾರೆ ಅವ್ರಿಗೆ ಸಾಧ್ಯ ಒಳ್ಳೆಯದು.